ತಾಲೂಕು ಪಂಚಾಯಿತಿ ಸರಗೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹೆಚ್ಡಿಕೋಟೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹೆಚ್ಡಿಕೋಟೆ ಹಾಗೂ ಗ್ರಾಮ ಪಂಚಾಯಿತಿ ಮುಳ್ಳೂರು ಇವರ ವತಿಯಿಂದ ಗ್ರಾಮ ಆರೋಗ್ಯ ವಿಶೇಷ ಸಭೆಯನ್ನು ಮುಳ್ಳೂರು ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಚಿನ್ನಮ್ಮ ರಾಮನಾಯಕ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾ ರವಿಕುಮಾರ್ ರವರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಆರೋಗ್ಯಾಧಿಕಾರಿಗಳು, ಮಧುಮೇಹ, ರಕ್ತದೊತ್ತಡ, ಕ್ಷಯರೋಗ, ಅಪೌಷ್ಟಿಕತೆ ಮತ್ತು ರಕ್ತಹೀನತೆ, ಬಾಲ್ಯ ವಿವಾಹ, ಮುಟ್ಟಿನ ನೈರ್ಮಲ್ಯ, ಕುಡಿಯುವ ನೀರು ಮತ್ತು ಸ್ವಚ್ಛತೆ, ಮಾನಸಿಕ ಕಾಯಿಲೆ ಬಗ್ಗೆ ಆರೋಗ್ಯ ಶಿಕ್ಷಣ ನೀಡಿದರು. ಹಾಗೂ ಎಲ್ಲ ಪಂಚಾಯಿತಿ ಮಟ್ಟದ ಎಲ್ಲ ಗ್ರಾಮಗಳ ಜನರಿಗೆ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಈ ವಿಷಯಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನಾಗೇಂದ್ರ, ಪ್ರಭಾರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ನಾಗೇಂದ್ರ, ಅಂಗನವಾಡಿ ಮೇಲ್ವಿಚಾರಕರಾದ ರಂಜಿತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತುಂಬಾ ವಿಷಾದನೀಯ. ನಮ್ಮ ಹೆಣ್ಣು ಮಕ್ಕಳು ಮೊದಲನೇದಾಗಿ ಪೌಷ್ಟಿಕತೆಯ ಆಹಾರವನ್ನ ಸರಿಯಾದ ಸಮಯದಲ್ಲಿ ತಗೋಬೇಕಾಗ್ತದೆ. ಮತ್ತೆ ಬಾಲ್ಯ ವಿವಾಹ, ಈಗ ಸುಮಾರು ನಾವು ಈ ಸರ್ಗೂರು ಭಾಗಕ್ಕೆ ಸಂಬಂಧಪಟ್ಟಂಗೆ ಸುಮಾರು 40-48 ಕೇಸ್ಗಳನ್ನ ನಾವು ದಾಖಲು ಮಾಡಿದ್ವಿ. ಪೋಕ್ಸೋ ಅಡ್ಡಲ್ಲಿ 18 ವರ್ಷ ಒಳಪಟ್ಟಂಥವ್ರನ್ನೇ ಮದುವೆ ಮಾಡುವಂಥದ್ದು, ಮದುವೆ ಆದ ನಂತರ 18 ವರ್ಷ ಒಳಗಡೆ ಗರ್ಭಿಣಿ ಆಗುವಂಥದ್ದು, ಗರ್ಭಿಣಿ ಆದ ನಂತರ ಅವ್ರಿಗೆ ರಕ್ತಸ್ರಾವ ಆಗುವಂಥದ್ದು, ಮತ್ತು ಮಗು ಸತ್ತು ಹುಟ್ಟುವಂಥದ್ದು ಅಥವಾ ರೆಫರ್ ಮಾಡಿ ತಾಯಿ ಮರಣ ಹೊಂದುವಂಥದ್ದು, ಈ ಥರ ಪ್ರಕರಣಗಳು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ನಾನು ಅಲ್ಲಡಿ ತಿಲ್ಲಡಿ ಅಂತ ಹೇಳ್ತಾರೆ, ನಮ್ಮ ತಾಲೂಕಿನಲ್ಲೇ ನಮ್ಮಲ್ಲೇ ನಡೆದಂಥ ಘಟನೆಗಳು ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇವನ್ನೆಲ್ಲ ನಾವು ವ್ಯಾಪಕವಾಗಿ ಪಂಚಾಯತಿ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ, PSC ಮಟ್ಟದಲ್ಲಿ, ಉಪಕೇಂದ್ರ ಮಟ್ಟದಲ್ಲಿ, ವಿಲೇಜ್ ವಾರು, ಗ್ರಾಮ ವಾರು, ವಾರ್ಡ್ ವಾರು ನಾವು ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಕೊಡಬೇಕಾಗ್ತದೆ. 18 ವರ್ಷ ಕಡ್ಡಾಯವಾಗಿ ತುಂಬಿರಲೇಬೇಕು, 21 ವರ್ಷ ತುಂಬಿರಲೇಬೇಕು ಮದುವೆ ಮಾಡಲಿಕ್ಕೆ. ಅದನ್ನು ಹೊರತುಪಡಿಸಿ ಏನಾದ್ರು ಮದುವೆ ಮಾಡೋದು ಪ್ರಕರಣಗಳು ಕಂಡು ಬಂದರೆ ಅದನ್ನು ನಾವು CDPO ಇಲಾಖೆಗೆ ಅಥವಾ ಯಾರೇ ಆಗಲಿ, ಅಂಗನವಾಡಿ ಕಾರ್ಯಕರ್ತ ಆಗಲಿ, ಆಶಾ ಕಾರ್ಯಕರ್ತ ಆಗಲಿ, ಯಾರೇ ಆಗಲಿ, ಇಲಾಖೆಯವರ ಮುಖ್ಯಸ್ಥರಿಗೆ ತಿಳಿಸುವಂಥದ್ದು. ಮತ್ತು ಆ ಥರ ಏನಾರು ಕದ್ದು ಮುಚ್ಚಿ ಮಾಡಿದ್ರೆ ಅದು ಕಠಿಣ ಪೋಕ್ಷಾಂಡ ಕಾಯಿಲೆ ಆಗ್ತದೆ, ಶಿಕ್ಷಾರ್ಹ ಅಪರಾಧ ಅದು. ಅದು ಮದುವೆ ಆದವರು ಅದು ಅಪರಾಧ, ಮತ್ತು ಮದುವೆ ಮಾಡಿಸೋಕ್ಕೆ ಪ್ರೊವೋಕ್ ಮಾಡಿ ಇನ್ನೂ ಸುಧಾ ಆ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮದುವೆ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ರಕ್ತಹೀನತೆ ಬಗ್ಗೆ ನಾವು ಹೆಚ್ಚು ಅವೇರ್ನೆಸ್ ಅನ್ನು ಕೊಡಬೇಕಾಗ್ತದೆ. ರಕ್ತಹೀನ ಅಥವಾ ಹೆಣ್ಣು ಹೆಣ್ಣು ಹುಟ್ಟಿದಾಗ ಸ್ವಲ್ಪ ತೇಜೋಗದ ಮಾಡುವಂಥದ್ದು, ಸರಿ ಆಹಾರ ಕೊಡದೇ ಇರೋವಂಥದ್ದು ಇವೆಲ್ಲ ಹಳ್ಳಿಗಳಲ್ಲಿದೆ. ಸೊ ಹೆಣ್ಣಿಕವಾದಂಥ ಬ್ಯಾಲೆನ್ಸ್ಡ್ ಡಯಟನ್ನು ನಾವು ಮಕ್ಕಳಿಗೆ ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಪೌಷ್ಟಿಕವಾದ ಆಹಾರವನ್ನು ನೀಡಬೇಕು ಅನ್ನೋಕ್ಕೋಸ್ಕರನೇ ಸ್ಕೂಲಲ್ಲಿ ಬಿಸಿ ಊಟ ಮತ್ತೊಂದು ಎಲ್ಲ ಈ ಥರ ಮಾಡ್ತಾ ಉದ್ದೇಶ ರಕ್ತಹೀನತೆಯಿಂದ ಯಾರೂ ಪಡೆಯಲಬಾರ್ದು. ತುಳು ಮಾತ್ರ ಇದು ಯಾಕೆ ಅದು ರಕ್ತ ಹೀನತೆ ಆಗಬಾರ್ದು, ಯಾವ ಮಕ್ಕಳು ರಕ್ತಹೀನದಿಂದ ಬಳಲಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವರ್ಷಕ್ಕೆ ಬಾರಿ ಆದಷ್ಟು ಮತ್ತು ಎರಡು ತಿಂಗಳಲ್ಲೂ ನಾವು ಪ್ರತಿ ಶಾಲೆಯಲ್ಲೂ ಪ್ರತಿ ಅಂಗನವಾಡಿಗಳಲ್ಲೂ ಎಲ್ಲ ಕಡೆ ನಾವು ಜಂತುಳು ಮಾತ್ರೆಯನ್ನು ಮುಗಿಸ್ತೀವಿ. ಸೊ ಹಾಗಾಗಿ